ಮಾತಿಗ್ ತಪ್ಪಲ್ಲ ಅಂತ ಬಲ್ಗೈ ಮುಟ್ಟಿ ಭಾಷೆ ಕೊಟ್ರೆ ಹೇಳ್ತೀನಿ. ಅಯ್ಯ ಮುದ್ಕಪ್ಪ, ನಾನು ಬ್ಯಾಡ ಕಂಪನ ಕುಲದವನು, ಸಂಪಿಗೆ ಅವನು ಸಾಕಿದ ಮಗ, ಕೆಟ್ಟ ಯೋಚನೆ ಮಾಡೋನಲ್ಲ. ನಿನ್ನಾಣೆ ನನ್ನಾಣೆ, ನನ್ನ ಶಿವನ ಮೇಲೆ ಆಣೆ. ನಿಮ್ಮ ಕೈ ಮುಟ್ಟಿ ಭಾಷೆ ಕೊಡ್ತೀನಿ, ನೀವು ಕೇಳಿದ್ ಕೊಡ್ತೀನಿ. ಕೇಳಪ್ಪ. ಹಾಗಾದ್ರೆ ನೀನ್ ಕಳ್ದದನ್ನ ನನ್ಗೆ ಹಿಂದಿರುಗಿಸಿ ಕೊಡ್ತೀಯೇನಪ್ಪ? ಅಂದ್ರ ನಿನ್ ಎರಡು ಕಣ್ಗಳನ್ನ ಕಿತ್ತು ನನಗೆ ಕೊಡ್ಬೇಕು, ಇದೇ ನನ್ನ ಕೋರಿಕೆ. ಕಪ್ಪ ಮೌನವಾಗ್ಬಿಟ್ಟೆ, ನಾನು ನಿನ್ ಜೊತೆ ಬಾಣ ಹೊಡೆದಿದ್ದೆ. ಬ್ಯಾಟೆಯಲ್ಲಿ ಅರ್ಧ ಪಾಲು ಕೊಡು ಅಂತಂದ್ರೆ ಕೊಡ್ದೆ ಇರೋನು ಏ ಕಣ್ಣು ಕೊಡೋಷ್ಟು ಧೈರ್ಯ ಧಾರಾಳ್ತನ ನಿನ್ಗೆಲ್ಲಿಂದ ಬರಬೇಕು? ನನ್ನ ಕ್ಷಮಿಸ್ಬಿಡು ಮುದ್ಕಪ್ಪ, ಒಂದ್ಸಲಿ ಮಾಡಿ ತಪ್ಪನ ಯಾರು ಕ್ಷಮಿಸ್ತಾನೆ ಅಂತ. ಮತ್ತೆ ಮತ್ತೆ ತಪ್ಪು ಮಾಡೋ ಮನ್ಸಲ್ಲ ನಾನು. ನೀನು ಕೇಳೋದ್ರಲ್ಲೂ ನ್ಯಾಯ ಅದೆ, ನೀನು ಕೇಳೋದ್ರಲ್ಲೂ ಸತ್ಯ ಅದೆ. ತಿಳಿದು ತಿಳಿದೇನೋ ಬಾಣ ಊಡಿ ನಿನ್ನ ಕಣ್ಣನ್ನ ಕಳೆದಿವ್ನಿ. ನಿನಗೆ ಕಣ್ಣು ಕೊಡಬೇಕಾದ್ದು ನನ್ನ ಧರ್ಮ. ನನಗೆ ಕಣ್ಣಿಲ್ದಿದ್ರೂ ಪರವಾಗಿಲ್ಲ, ನನಗೆ ಅಪ್ಪ ಅವನೇ ಅವ್ವ ಅವಳೆ. ಮಗನ ಮೇಲಿನ ಮಮಕಾರದಿಂದ ನನ್ನ ನೋಡ್ಕೋತಾರೆ. ನೀನು ಒಬ್ಬಂಟಿ, ಮನೆ ಮಠ ಬಿಟ್ಟವನು, ತಂದೆ ತಾಯಿ ತೊರೆದವನು, ಹಿಂದಿಲ್ಲ ಮುಂದಿಲ್ಲ, ನಿನಗೆ ಸೇವೆ ಮಾಡೋರು ದಿಕ್ಕಿಲ್ಲ. ನನಗಿಂತ ನಿನಗೆ ಕಣ್ಣುಗಳು ಮುಖ್ಯ ಮುದುಕಪ್ಪ. ನಿನಗೆ ಮಾತು ಕೊಟ್ಟಂಗೆ ನನ್ನ ಕಣ್ಣು ಕಿತ್ತು ನಿನಗೆ ಕೊಟ್ಟುಬಿಡ್ತೀನಿ.
ಮಾತ್ಕೊಟ್ಟಂಗೆ ನನ್ನ ಕಣ್ಣುಗಳನ್ನ ಕಿತ್ತು ನಿನ್ನ ಕಣ್ಣಿನ ಪೋಟೆ ಒಳಗೆ ಮಡಿಕೆವನಿ ನಿನಗೆ ಈ ಕಣ್ಣು ಬಂದ್ರೆ ಕಣ್ಣಯ್ಯ ಸಂತೃಪ್ತನಾಗ್ತಾನೆ 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 ಅಯ್ಯ 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 ಕನ್ನಯ್ಯಾ ಮೆಚ್ಚಿದೆ ನಿನ್ನ ನಿಷ್ಠೆಗೆ ಮೆಚ್ಚಿದೆ ನಿನ್ನ ಭಕ್ತಿನ ಮೆಚ್ಚಿದೆ ನಿನ್ನ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಪ್ರಾಮಾಣಿಕತೆನ ನಿನ್ನ ಒಡ್ಡುತನದ ಹಿಂದೆ ಇಂಥದ್ದೊಂದು ಗಟ್ಟಿತನ ಇದೆ ಅಂತ ನನಗೆ ಗೊತ್ತಿತ್ತು ಕಂದ ನಿನ್ನ ವರಟುತನದ ಅಂತರಂಗದಲ್ಲಿ ಇಂಥದೊಂದು ನಿಷ್ಕಲ್ಮಶ ಅಂತರಗಂಗೆ ಹರಿಯುತ್ತಿದೆ ಎಂದು ನಾನು ಊಹಿಸಿದ್ದು ತಪ್ಪಾಗಲಿಲ್ಲ ಕಂದ ನನ್ನ ನಿರೀಕ್ಷೆ ಹುಸಿಯಾಗಲಿಲ್ಲ ನನ್ನ ಪರೀಕ್ಷೆಯಲ್ಲಿ ಗೆದ್ದುಬಿಟ್ಟೆ ಕಂದ ಗೆದ್ದುಬಿಟ್ಟೆ ಯಾರು ಯಾರು ಈ ಮಾತನೆಲ್ಲೋ ಎಲ್ಲೋ ಕೇಳ್ದಂಗಿದೆ ಮುದ್ಕಪ್ಪ 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 ಯಾರು ನೀನು ನಿನ್ನ ಕಣ್ಣು ಬಂತ ಯಾರಪ್ಪ ನೀನು ನಿನ್ನ ಕಣ್ಣು ಪಡೆದ ಮುದ್ಕಪ್ಪ ನಾನೇ ಕಣಪ್ಪ ನಾನು ಯಾರು ಅಂತ ಕಣ್ ತೆರೆದು ನೋಡಪ್ಪ ಅಯ್ಯೋ ಅಯ್ಯೋ ಇದ್ದ ಕಣ್ಣುಗಳನ್ನ ಕಿತ್ಕೊಟ್ಬಿಟ್ಟಿವ್ನಿ ಇನ್ಯಾವ ಕಣ್ಣಿಂದ ನಿನ್ ನೋಡ್ಲಪ್ಪ ನಿನ್ ಕಣ್ಗಳಿಂದಲೇ ನೋಡು ಕಂದ ನನ್ ಕಣ್ಣಿಂದನ ಏನ್ ಮಾತಾಡ್ತಿದೀಯಪ್ಪ ನೀನು ಮುದ್ಕಪ್ಪ ಮುದ್ಕಪ್ಪ ಯಾರಪ್ಪ ನೀನು ಅಯ್ಯೋ ಅಯ್ಯೋ ಏನೇನೋ ಮಾತಾಡ್ತೀಯಲ್ಲಪ್ಪ ನನ್ನ ಕಣ್ಣು ಹೆಂಗ್ ಕಾಣ್ತದೆ ನೋಡು ಕಣ್ಬಿಟ್ ನೋಡು ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ
ಯಾರಪ್ಪ ತಂದೆ? ಕಂದ ಕನ್ನಯ್ಯ, ನಾನು ಹುಟ್ಟಿದ್ದು ಉತ್ತರ ದೇಶ, ಬೆಳೆದದ್ದು 108 ಊರು. ಹೆತ್ತವರು ಇಟ್ಟ ಹೆಸರು ಮರಿದೇವ, ಮಾರಮ್ಮ ಕೊಟ್ಟ ಹೆಸರು ಮಾದಪ್ಪ. ಕಲಿನ ಕಟ್ಟಾಳ್ಬೇಕು, ಲೋಕ ಕಲ್ಯಾಣಕ್ಕೆ ನಾಂದಿ ಹಾಡಬೇಕು ಅಂತ ಕೈಲಾಸದಿಂದ ಧರೆಗೆ ಬಂದವನಪ್ಪ. ಇದೇ ನೋಡು ನನ್ನ ನಿಜವಾದ ರೂಪ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ, ಲೋಕ ಕಾಯುವ ಮಲೆಯ ಮಾಂತ್ರಿಕ, ಕೆಂಡ ಗಣ್ಣಯ್ಯನ ನೋಡು ದುಂದು ಮುಖದ ಮಾದಪ್ಪ ನೋಡು, ಗಣ್ಣಯ್ಯನ ನೋಡು ಗುಂಡು ಮಗದ ಮಾದಪ್ಪ ನೋಡ್ರು. ಜಗದಗಲ್ಲ ಜತೆಯ ಮೊದಲಿ ಮುಗಿಲನ್ನೆ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಳೋಕೆ ಶ್ರವಣನ ಸಂಹಾರಕ್ಕೆ ಪದ್ದೇಳು ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹೊತ್ತದಲ್ಲಿ ಪಡೆದು ಮೂಡವ್ರೆ. ಬಂದ 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 ಮಾದೇವ, ತಂದ 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 ನೋಡು ಭಾಗ್ಯವ. ಕಂದ ಕನ್ನಯ್ಯ, ಈಗ್ಲಾದ್ರೂ ನನ್ನ ಶಿಶು ಮಗನಾಗಕ್ಕೆ ಒಪ್ಪಿಗೆ ತಾನೆ? ಹೌದು ತಂದೆ, ನಿಮ್ ಪಾದದ ಕೆಳಗಿನ ಧೂಳು ನಾನು. ಹಿಡ್ ದಿವ್ಸ ಅಪ್ಪಯ್ಯ ಅವಯ್ಯ ಮನೆ ಮಠ ಪಿರುತಿ ಪ್ರೇಮ ಅಂತ ಕಣ್ ಕಳ್ಕಂಡಿದ್ದೆ. ಇವತ್ತು ನೀವು ನನಗೆ ನಿಜವಾದ ಕಣ್ ಕೊಟ್ಬಿಟ್ಟೆ ಒಡೆಯ. ಈಗ ಸಣ್ಣದಿಂದ ನಾನು ನಿಮ್ಮ ಶಿಶು ಮಗ ಒಡೆಯ. ನಾನು ನಿನ್ನ ಸೇವಕ ತಂದೆ, ನಿಮ್ಮ ಹಿಂದೆನೆ ಬಂದ್ಬಿಡ್ತೀನಿ, ಸಹಾಯ ಗಂಟ ನಿಮ್ ಸೇವೆ ಮಾಡ್ತೀನಿ ಒಡೆಯ. ಕಂದ ಕನ್ನಯ್ಯ, ನನ್ನ ಶಿಶು ಮಗನಾಗಬೇಕು ಅಂದ್ರೆ, ನನ್ನ ಒಕ್ಕಲಾಗಬೇಕು ಅಂದ್ರೆ, ಮನೆ ಮಠ ಅಪ್ಪಯ್ಯ ಅವ್ವಯ್ಯ ಹೆಂಡತಿ ಮಕ್ಕಳನ್ನ ಬಿಡಬೇಕು ಅಂತ ಬಯಸೋನಲ್ಲ ಕಂದ. ನಾನು ಸುಳ್ಳು ಬಿಡಬೇಕು, ತಟವಟ ಬಿಡಬೇಕು, ದುರ್ಬುದ್ಧಿ ಬಿಡಬೇಕು, ದುಶ್ಚಟಗಳನ್ನು ಬಿಡಬೇಕು, ಸತ್ಯ ನುಡಿಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು. ಇದೇ ಕಂದ ನನ್ನ ಇಚ್ಛೆ. ನನ್ನ ಶಿಶು ಮಕ್ಕಳಾಗೋರು ಅವ್ವ ಅಪ್ಪನ ಪೂಜಿಸ್ಬೇಕು, ಹೆಂಡತಿ ಮಕ್ಕಳನ್ನ ಪ್ರೀತಿಸ್ಬೇಕು. ಮೇಲು ಕೀಳು ಬಡವ ಬಲ್ಲಿದ ಅನ್ನದೇ ಮನುಷ್ಯರನ್ನೆಲ್ಲ ಸಮಾನವಾಗಿ ಕಾಣಬೇಕು ಕಣ್ಣಯ್ಯ. ನಾನು ದುಷ್ಟ ಶ್ರವಣನನ್ನು ಸಂಹಾರ ಮಾಡಿ ಮುಂದೆ ಏಳುಮಲೆ ಕೈಲಾಸದಲ್ಲಿ ನೆಲೆಗೊಳ್ಳಬೇಕೆಂದು ನಿರ್ಧಾರ ಮಾಡಿದ್ದೀನಿ. ಆಗ ನನ್ನ ಲೋಕ ಕಲ್ಯಾಣದ ಕಾರ್ಯವನ್ನು ಮುಂದುವರಿಸಲು ಸತ್ಯವಂತರು ಬೇಕು. ಅದಕ್ಕಾಗಿ ನನ್ನ ಮೊಟ್ಟ ಮೊದಲನೆಯ ಶಿಶುಮಗನಾಗಿ ನಿನ್ನನ್ನು ಪಡಿಬೇಕು ಅಂತ ನಿರ್ಧಾರ ಮಾಡಿದೆ. ನಿನ್ನ ಹಿಂದೆ ಮುಂದೆ ಸುತ್ತಿ ನಿನಗೆ ಸತ್ಯ ದರ್ಶನ ಮಾಡಿಸಿದ್ದೀನಿ ಮಗನೇ. ಈಗಲಾದರೂ ನಿನಗೆ ಒಪ್ಪಿಗೆ ತಾನೆ? ಹೌದು ನನ್ನ ಒಡೆಯ, ಹೌದು ನನ್ನಪ್ಪ. ಹಸುಗೂಸಿಗೆ ಹಾಲು ಕೊಟ್ಟವ್ರು ನೀವು, ಕಳ್ಳ ಮನಸ್ಸಿಗೆ ಬೇಲಿ ಹಾಕಿದವ್ರು ನೀವು. ನಿಮ್ಮ ಪಾದ ನನ್ನ ತಲೆ ಮೇಲೆ ತಂದೆ. ಇಡ್ ದಿವಸ ನಿಮ್ಮ ಕಾಡ್ಸಿದ್ಕೆ ಸಮಯ ಇರಲಿ ಒಡೆಯ. ನಾನು ನಿಮ್ಮ ಶಿಶು ಮಗ, ನಿಮ್ಮ ಸೇವೆ ಮಾಡೋದೇ ನನ್ನ ಭಾಗ್ಯ. ನಿಮ್ಮ ಸೇವೆ ಭಾಗ್ಯ ದೊಡ್ಡದು. ಒಪ್ಪಿಸ್ಕೋ ನನ್ನ ಒಡೆಯ, ಒಪ್ಪಿಸ್ಕೋ.
ಕನ್ನಯ್ಯಾ, ಒಪ್ಪಿಸ್ಕೊಳ್ಳೋಕೆ ನೀನ್ಯಾರು, ಒಪ್ಕೊಳ್ಳೋಕೆ ನಾನ್ಯಾರು? ನೀನು ಸಂಪಿಗಮ್ಮ ಗಂಪಣ್ಣ ನಾಯಕರ ಮಗ. ಅವರು ನಿನ್ನನ್ನು ಧಾರೆ ಎತ್ಕೊಡ್ಬೇಕು ಕನ್ನಯ್ಯ. ಅದು ಶಾಸ್ತ್ರೋಕ್ತವಾಗಿ ನಡೆಯಬೇಕು, ಅದೊಂದು ಪರಂಪರೆಯಾಗಿ ಬೆಳಿಬೇಕು ಕನ್ನಯ್ಯ. ಮುಂದೆ ಮಾದಪ್ಪನ ಗುಡ್ಡರ ಪರಂಪರೆಗೆ ನಾಂದಿಯಾಗಬೇಕು. ಈ ಕಲಿಯುಗದಲ್ಲಿ ಕಲಿಯ ಪ್ರಭಾವದಿಂದ ಸತ್ಯ, ಧರ್ಮ, ನ್ಯಾಯ ಅಧೋಮುಖವಾಗಿವೆ. ಅವುಗಳನ್ನು ನನ್ನ ಗುಡ್ಡ ಪರಂಪರೆ ಮೇಲೆತ್ತಬೇಕು. ಕಲಿಯು ಮುಂದೆ ತಲೆ ಎತ್ತದಂತೆ ಮೆಟ್ಟಿ ನಡೆಯೋ ಮಾದಪ್ಪನ ದಂಡಿಗೆ ನೀನು ನಾಂದಿಯಾಗಬೇಕು. ಅದಕ್ಕೆ ಅಡಿಗಲ್ಲು ನಿನ್ನಿಂದಲೇ ಆಗಬೇಕು, ಆರಂಭವಾಗಲಿ. ಇದು ಆ ಮಹಾಕಾಲನ ಸಂಕಲ್ಪ. ಶಂಕವ್ವ ಮಗಳೇ, ನಮ್ಮಟ್ಟಿ ಸಿರಿದೇವಿಕನವ ನೀನು. ಅವ್ವ, ನಿನ್ನ ಅಟ್ಟಿ ಬಿಟ್ಟು ಕಳಿಸ್ಬಾರ್ದಾಗಿತ್ತು ನಾವು. ನಿನ್ನ ಉಳಿಸ್ಕೊಳಕಾಗದೆ ಹೋದ ಪಾಪಿಗಳು ಕನವ, ಪಾಪಿಗಳು. ಶಂಕವ್ವ, ನಿನ್ನ ಮಗಿನಂತ ಮನಸ್ಸನ್ನ ನಿನ್ನೊಳ್ಳೆತನದ ನಮ್ಮ ಪೋಡಿನ ಮರ್ಯಾದೆ ಉಳಿಸ್ಕೊಳೋಕ್ಕೋಸ್ಕರ ನಿನ್ನನ್ನು ಬಳಸ್ಕೊಂಡು ತೆಪ್ಪ ಮಾಡಿಬಿಟ್ವಿ ತಾಯಿ, ತೆಪ್ಪ ಮಾಡಿಬಿಟ್ವಿ. ನಾವು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ ತಾಯಿ, ಕ್ಷಮೆನೇ ಇಲ್ಲ. ಅದಕ್ಕೆ ಸಾಯೋ ಕಾಲದಲ್ಲಿ ಅದ್ಯಾವ್ರು ನಮಗೆ ಸರಿಯಾದ ಶಿಕ್ಷೆನೆ ಕೊಟ್ಟವನೆ. ಎತ್ತ ಮಕ್ಕಳಿಂದ ನಮಗೆ ಮರುವಾದ ಇಲ್ದಂಗಾಯ್ತು. ತಂದ ಸೊಸೆರ ಬಾಯಿಂದ ಕೆಟ್ಟ ಕೆಟ್ಟ ಮಾತು ಕೇಳಂಗಾಯ್ತು. ಇದಕ್ಕಿಂತ ನಮ್ಗೆ ಇನ್ನೇನಾಗ್ಬೇಕು? ಅಪ್ಪ, ನಿನಗೆ ಮಾಡಿದ್ರು ಓಕೆ, ನಮಗೆ ಸಾವು ಬರಬೇಕು ತಾಯಿ, ಸಾವು ಬರಬೇಕು. ಅದಕ್ಕೆ ಇನ್ಮ್ಯಾಕ್ ನಾವು ಅನ್ನ ನೀರು ಮುಟ್ಟಲ್ಲ ತಾಯಿ, ಅನ್ನ ನೀರು ಮುಟ್ಟಲ್ಲ. ಅವ್ವ, ನಮ್ಗೆ ಅನ್ನ ನೀರು ಬೇಡವ, ಹಂಗೆ ಜೀವ ಬಿಟ್ಬಿಡ್ತೀವಿ. ನಮ್ಮ ಕ್ಷಮಿಸವ್ವ ಶಂಕವ್ವ, ನಮ್ಮನ್ನು ಕ್ಷಮಿಸ್ಬಿಡವ್ವ, ಕ್ಷಮಿಸ್ಬಿಡು ನಮ್ಮನ್ನ, ಕ್ಷಮಿಸ್ಬಿಡವ. ಪರಮಾತ್ಮ, ಏಳು ಮಲೆಯಲ್ಲಿದ್ದಯ್ಯ, ನನ್ನ ಅಪ್ಪನ ಮನೆ ಯಾರು? ನನ್ನ ಒಡೆಯ ನನ್ನ ಹೆಸರೇನ್ ಮಾಡ್ದವನೆ? ಈ ಗಡ್ಡ ಆಡದು ಈ ನನ್ನ ಆತ್ಮ ನಿನ್ ಪಾದ ಸೇರೋ ಕಾಲ ಅದ್ ಯಾವಾಗ ಬರುತ್ತೆ ತಂದೆ? ಈ ಯಾವಾಗ ಬರುತ್ತೆ? ಈಗ್ಲೆ ಈ ಗಳಿಗೆನಲ್ಲೇ ನನ್ನ ಬಿರಣ ಹೋಗ್ಲಿ. ಈ ದಿನ ನನ್ನ ಬಾಳೆಲ್ಲ ಕಣ್ಣೀರ್ನಾಗೆ ಕೈ ತೊಳಸ್ಬಿಟ್ಟೆ.
ನನಗೆ ಸುಖ ಅನ್ನೋದೇ ಕೊಡ್ಲಿಲ್ಲ, ಬರೀ ಕಷ್ಟ ಕಷ್ಟನೇ ಕೊಡ್ತಾ ಬಂದೆ. ಹಾಗಂತ ನನ್ನ ಕುಹಾಪ ಇಲ್ಲ ತಂದೆ, ಕುಹಾಪ ಇಲ್ಲ. ಎಲ್ಲ ನನ್ನ ಹಣೆ ಬರ ಅಂತ ಅನ್ಕೋತೀನಿ ಅಡ್ಡೆಯ. ಆದ್ರೆ ಕೊನೆಯದಾಗಿ ನಂದೊಂದು ಆಸೆ ಐತೆ ತಂದೆ, ಅದನ್ನಾದ್ರೂ ನಡೆಸ್ಕೊಡು. ನನ್ನ ಅತ್ತೆಯವ ಮಾವಯ್ಯ ದ್ಯಾವ್ರಂತ ಮನ್ಸರು, ಅವರು ನನ್ನ ಹೆತ್ತವ್ರಿಗಿಂತ ಸಂದಾನ ನೋಡ್ಕೊಂಡವ್ರೆ. ಆದ್ರೆ ಸೊಸೆ ಆಗ್ಲಿ, ಅವ್ರ ಸೇವೆ ಆಗ್ಲಿ, ಹಟ್ಟಿ ಸೇವೆ ಆಗ್ಲಿ ಮಾಡೋ ಭಾಗ್ಯ ನನಗೆ ಸಿಕ್ಕಿಲ್ಲ ತಂದೆ. ಸಿಗದೆ ಹಂಗೆ ಹೊಡ್ಬಿಟ್ಟೋಯ್ತೀನಿ. ಅವರು ಈಗ ಯಾಕೋ ಸಂಕಟದಲ್ಲವ್ರೆ ಅಂತ ನನ್ಗೆ ಅನ್ಸ್ತೈತೆ. ನನ್ನ ಪಿರಾಣ ತಕ್ಕೊಂಡು ಅವ್ರನ್ನ ಸಂದಾಕಿಟ್ಟಿರುತ್ತಂದೆ. ಅವ್ರು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ನಗ್ನಗ್ತಾ ಸಂತೋಷವಾಗಿರ್ಬೇಕು. ನನ್ನ ಕಾಲಿ ಹಟ್ಟಿ ಆದರ್ ಸ್ತಂಭಗಳವರು, ಅವ್ರು ಯಾವಾಗ್ಲೂ ಸಂದಾಕಿರ್ಬೇಕು ತಂದೆ. ನನ್ನ ಒಡೆಯನ್ ಹಟ್ಟಿನ ಯಾವಾಗ್ಲೂ ಹಾಲಿನಂಗಿಟ್ಟಿರು. ಇದೇ ನನ್ನ ಕೊನೆ ಆಸೆ ತಂದೆ. ನನ್ನ ಆಸೆ ಈಡೇರಿಸು, ನನ್ನ ಆಸೆ ಮೋಸ ಮಾಡಬೇಡ. ನಿನ್ನ ಇಚ್ಛೆಯಂತೆ ತಂದೆ ತಾಯಿಯಂತಿರುವ ನಿನ್ನ ಅತ್ತೆ ಮಾವಂದಿರ ಸಮಸ್ಯೆಯನ್ನು ಬಗೆಹರಿಸಲು ಹೊರಟಿದ್ದೇನೆ. ವಯಸ್ಸಾದ ತಂದೆ ತಾಯಿಯರನ್ನು ಗಂಡು ಮಕ್ಕಳು ನಿರ್ಲಕ್ಷ್ಯ ಮಾಡದೆ, ಅಸಡ್ಡೆ ತೋರದೆ ಅವರನ್ನು ಪ್ರೀತಿ ಗೌರವದಿಂದ ಕಾಣುವಂತೆ ಮಾಡಬೇಕಾಗಿದೆ. ತಂದೆ ತಾಯಿಯಂದಿರ ಬದುಕಿಗೆ ಸಂತೋಷ ನೆಮ್ಮದಿ ತರಬೇಕಾಗಿದೆ. ಈ ಲೋಕ ನಾಟಕದಲ್ಲಿ ಎಲ್ಲರ ಅಳಿವಿಗೆ ಉಳಿವಿಗೆ ಕಾಲನ ಕಾಲ ಮಹಾಕಾಲ ನಿರ್ಧಾರ ಮಾಡಿರುತ್ತಾನೆ. ಅಲ್ಲಿಯವರೆಗೂ ತಾಳ್ಮೆ ವಹಿಸಲೇಬೇಕು. ಅಯ್ಯ ಕಲಿರಾಯ, ಏನಯ್ಯ ನಿನ್ನ ಲೀಲೆ? ಹೇಗಿದ್ದ ಹಟ್ಟಿ ಹೇಗಾಯಿತು? ನೆಲೆ ಇಲ್ಲದೆ ಬಂದವರಿಗೆ ನೆರಳಾದ ಹಟ್ಟಿ, ಗೀಜಗನ ಹಕ್ಕಿಯಂತೆ ಗಿಜಗುಟ್ಟುತ್ತಿದ್ದ ಹಟ್ಟಿ ಇಂದು ಬಿಕೋ ಎನ್ನುತ್ತಿದೆ. ನೀಡಿದ ಕೈ ಇಂದು ಬೇಡುವ ಸ್ಥಿತಿಗೆ ಬಂದಿದೆಯಲ್ಲ, ಇದೆಂತಹ ದುರ್ವಿಧಿ! ಗುರು ಹಿರಿಯರ ತಲೆ ಕಾಯ್ದು ತಲೆ ಎತ್ತಿ ಬಾಳಿದವರಿಗೆ ಇಂದು ತಲೆ ತಗ್ಗಿಸಿ ಬಾಳುವಂತಾಯ್ತಲ್ಲ. ದುಂಡಮ್ಮ, ದುಂಡೇಗೌಡ, ನಿಮಗೆ ಇಂತಹ ಪರಿಸ್ಥಿತಿಯೇ? ಅಂದು ನೀವು ಈ ಕಾಡಿಗೆ ಬಂದು ತೆಕ್ಕಲ ತೆರೆದು ಒಕ್ಕಲು ಹೂಡಿ ಒಂಟಿ ದೊಡ್ಡಿ ಕಟ್ಟಿದಾಗ ಅದೆಂತಹ ಕಾಲ! ಹಟ್ಟಿ ಕಟ್ಟಿದ್ರಿ, ತೊಟ್ಟಿ ತಿರುವಿದ್ರಿ, ಆಡು ಕುರಿ ದನ ಸೇರಿಸ್ಕೊಂಡ್ರಿ, ಏಳು ಹಿಂಡಿನ ಬಾಳಾಟ ಆಯ್ತು, ಏಳು ಮಕ್ಕಳ ಫಲ ಪಡೆದು ಏಳು ಮಂದಿ ಸೊಸೆಯಂದ್ರನ ತಂದ್ರಿ. ಅದರಲ್ಲೂ ಆ ಶರಣೆ ಸಂಕಪನನ್ನು ತಂದಾಗ ಭಾಗ್ಯದ ಎಣೆಯೇ ಇರಲಿಲ್ಲ. ಕೊಟ್ಟ ಸಾಲು ನೋಡಿ ಹೆಣ್ಣು ತರಬೇಕು, ಬೆಟ್ಟ ಸಾಲು ನೋಡಿ ದನ ತರಬೇಕು ಅನ್ನೋ ಹಾಗೆ ನೀವು ನಿಮ್ಮ ಸೊಸೆಯಂದ್ರನ ತರಬೇಕಾದ್ರೆ ನೀವೆಡವಿದ್ರ ಇಲ್ಲ ಅವರ ಮನ್ಸ್ ಬದಲಾಯ್ತಾ? ಒಂದೂ ಅರಿವಾಗ್ತಿಲ್ಲ. ಹಟ್ಟಿಯ ಮಹಾಲಕ್ಷ್ಮಿಯರ ನಡುವೆ ಹುಳಿ ಹಿಂಡಿದವರ
ಹಟ್ಟಿಯ ಕಿರಿಸೊಸೆಯನ್ನು ಹಟ್ಟಿಯಿಂದಾಚೆ ಅಟ್ಟುವಾಗ ಅವರ ಬುದ್ಧಿಗೆ ಮಂಕು ಕವಿಸಿದವರಾರು? ಈ ಎಲ್ಲವೂ ಅಯೋಮಯವಾಗಿ ಹೋಯಿತು. ಸತ್ಯಕ್ಕೆ ಬೆಲೆ ಇಲ್ಲ, ಹೆತ್ತವರಿಗೆ ನೆಮ್ಮದಿಯಿಲ್ಲ, ಅತ್ತೆ ಮಾವ ಎನ್ನುವ ಗೌರವವಿಲ್ಲ. ದುಂಡೇಗೌಡ, ದುಂಡಮ್ಮ, ನೀವು ಹೆದರಬೇಡಿ. ನಿಮ್ಮ ಕಷ್ಟಗಳು ಕರಗುವ ಕಾಲ ಹತ್ತಿರವಾಗುತ್ತಿದೆ. ಅಜ್ಞಾನದಿಂದಲೋ ಅವಿವೇಕದಿಂದಲೋ ಹಟ್ಟಿಯ ಸಿರಿಯನ್ನು ತೊರೆಸಿ ಹೆತ್ತವರನ್ನು ತುಚ್ಛವಾಗಿ ಕಾಣುತ್ತಾ ನಿಮ್ಮ ಹಟ್ಟಿಗೆ ನೀವೇ ಕಿಚ್ಚು ಹಚ್ಚಿದ ಗಂಡು ಮಕ್ಕಳೇ, ಕಲಿಯ ಕಪಿಮುಷ್ಠಿಯಲ್ಲಿ ಅರಿಷಡ್ ವರ್ಗಗಳ ಬಂಧನದಲ್ಲಿ ಸಿಲುಕಿ ಮೆರೆಯುತ್ತಿರುವ ನಿಮ್ಮ ಮತ್ತು ನಿಮ್ಮ ಹೆಂಡತಿಯರ ಸೊಕ್ಕನ್ನು ಮುರಿಯದೆ ಹೋದರೆ ನಾನು ಮಾಯಕಾರ ಮಾದಪ್ಪನೇ ಅಲ್ಲ, ಅಜ್ಞಾನದ ಅನೀತಿಗೆ ನ್ಯಾಯದ ಬೆಳಕಾಗಿ ಬರುತ್ತೇನೆ, ನೊಂದವರ ಕಣ್ಣೀರಿಗೆ ಆಸರೆಯ ಕರವಾಗಿ ಬರುತ್ತೇನೆ. ಹೆತ್ತವರ ಬೆಲೆಯನ್ನು ಲೋಕಕ್ಕೆ ಸಾರಿ ಕೊಬ್ಬಿರುವವರ ಸೊಕ್ಕನ್ನು ಮುರಿದು ಸತ್ಯವಂತರ ಒಕ್ಕಲು ಪಡೆಯುತ್ತೇನೆ. ಯಾರು? ಯಾಕಪ್ಪ ದುಂಡಯ್ಯ, ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಒಡೆಯ, ನಮ್ಮ ದೊಡ್ಡಬ್ಬನವ್ರ ದನಿ ಇದ್ದಂಗೈತೆ. ನೋಡ್ದ ತಾಯಿ, ನೀನಾರ ಗುರುತಿಡ್ದೆ, ನಮ್ಮ ದುಂಡ ಗುರುತಿಡ್ದಿಲ್ಲ ನೋಡು. ನಾನ್ ಕಣೋ ದುಂಡ. ಅಣ್ಣಯ್ಯ ದುಂಡೆ, ನಮ್ಮಣ್ಣಯ್ಯ. ಅಣ್ಣಯ್ಯ, 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 ಅಣ್ಣಯ್ಯ. ಬಾ ಅಣ್ಣಯ್ಯ, ಬಾ ಬಾ. ಮೆಲ್ಲಿಗೆ ಕೂಕು ಕೂಕು. ಮೆಲ್ಲಿಗೆ ಮೆಲ್ಲಿಗೆ. ಅಣ್ಣಯ್ಯ, ಇತ್ತೀಚಿನ ನಂಗೆ ಯಾಕೋ ಕಣ್ಣು ಮಂಜಾಗ್ಬಿಟ್ಟದೆ, ಮಬ್ಬು ಸರಿಯಾಗಿ ಕಾಣಲಿಲ್ಲ, ಅದಕ್ಕೆ ಗುರುತೇನಿಲ್ಲ. ಬೇಸರ ಮಾಡ್ಕೋಬೇಡ. ಅದು ಅಲ್ಲದೆ ನೀ ಇತ್ಲಾಗ ಬಂದು 8 ವರ್ಷ ಆಯಿತು, ಬರೋದೇ ಬಿಟ್ಬಿಟ್ಟೆ ನೀನು. ಒಟ್ಟಿನಾಗೆ ಇವತ್ತು ನಮ್ಮ ಮಟ್ಟಿಗೆ ಯಾವ್ರು ಬಂದಂಗೆ ಬಂದ್ಬಿಟ್ಟೆ ನೋಡು. ಭಾವಯ್ಯ, ಹೆಂಗದೀರಿ? ಸಂದಾಕದೀರ? ನೆಲ್ಲಿ ಚಂದ ಕಣವ್ವ, ನಿಮ್ಮ ಅಕ್ಕ ಹೋದಾಗ್ಲೆ ಎಲ್ಲ ಚಂದಾನು ಒಟ್ಟೋಯ್ತು. ಸಮಾಧಾನ ಮಾಡ್ಕೊಂಡಯ್ಯ. ಅಟ್ಟಿನಾಗೆ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲ ಸಂದಕ್ಕವರು? ಅವರಿಗೇನ್ದುಂಡ, ಮಕ್ಕಳು ಬಲ್ತ್ ಮರ, ಮೊಮ್ಮಕ್ಕಳು ಚಿಗುರು ಎಲೆ. ಈಗ ಅವ್ರ ಕಾಲ ಚೆಂದಾಗಿರ್ಬೇಕು ಇರ್ತಾರೆ. ನಮ್ಮಂಥ ಬಾಡೋದ್ ಬಳ್ಳಿ ಉದುರೋಕ್ ನಿಂತಿರೋ ಹಣ್ಣಲೆಗಳಿಗೆ ತಾನೇ ಕಷ್ಟನಪ್ಪ. ಅಣ್ಣಯ್ಯ, ನೀ ಹೇಳೋದನ್ನ ಸರಿ, ಎಲ್ರಿಗೂ ಒಂದೊಂದು ಕಾಲ ಅಂತ ಬರುತ್ತೆ, ಅವ್ರವ್ರ ಕಾಲಕ್ಕೆ ತಕ್ಕಂಗೆ ಸುಖ ದುಃಖ ಎಲ್ಲ. ಇಲ್ಲಿ ಬಿಡುವಡಿಯ, ಚಿಕ್ಕ ಸಂದಾಕಿದ್ರೆ ಅಲ್ವಾ
ಬೇರೆಗೂ ಸಂತೋಷ ಆಗೋದು. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ನಿಮ್ಮಂಥವ್ರು ಇರೋದ್ರಿಂದಾನೆ ಅಷ್ಟೋ ಇಷ್ಟೋ ಮಳೆ ಬೆಳೆ ಆಯ್ತಾ ಇರೋದು. ಈ ಬೇರುಗಳು ಬಯಸೋ ಹಿತ ಮ್ಯಾಲೆ ನಗು ಚಿಗುರುಗಳಿಗೆ ಹೆಂಗಪ್ಪ ಗೊತ್ತಾಗಬೇಕು? ತಮ್ಮಿ ನಗುಗೆ ಬೇರುಗಳೇ ಕಾಣ ಅನ್ನೋದನ್ನ ಮರ್ತು ನಗ್ತಾವಲ್ಲ ಚಿಗುರುಗಳು, ಏನ್ ಮಾಡೋದು? ಸಮಾಧಾನ ಮಾಡ್ಕೊ. ಈ ಪಾಟಿ ಸೋಕ ಯಾಕಣ್ಣಯ್ಯ? ಬಾವಯ್ಯೋ ಹೋಸಿ ಸಮಾಧಾನ ಮಾಡ್ಕೊಳ್ಳಿ. ಇದೇನಕ್ಕಯ್ಯ, ತಿರ್ಕೊಂಡು ತಿನ್ನವನ ಹತ್ರ ಬೆರ್ತಾನ ಕಿತ್ಕೊಂಡು ತಿಂದಂಗೆ ಯಾವನೋ ಬಂದು ಈ ಮುದಿ ಗೂಬೆಗಳ ಹತ್ರ ಗೋಳಾಡ್ತಾವನೆ, ಏನ್ ಇವ್ರದ್ದು ಕತೆ? ಓ ಈ ವೈನ ಅದ್ಯಾವ್ದೋ ಕಾಲ್ದಾಗ ಬಂದಿದ್ದ ನಮ್ಮ ಮಾವೈನ್ ದೊಡ್ಡಣ್ಣ ಕಣಮಿ. ಓಹೋ, ರುಚಿ ಕಣ್ ನೆಂಟ ತಿರ್ಗಾ ಬರ್ದೇ ಇರೋದು ಉಂಟ ಅಂತ ಸುಮ್ನೆ ಮಾಡೋರ ಗಾದೆನಾ? ಅಯ್ಯಯ್ಯೋ ಇದ್ ಯಾಕಣ ಈ ಪಾಟಿ ಹೇಳ್ತೀಯ? ನೀನ್ ದುಃಖ ಪಡ್ಬೇಡ, ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ, ಸಮಾಧಾನ ಮಾಡ್ಕಣ. ದುಃಖಿಸ್ದೆ ಮತ್ತೇನ್ ಮಾಡಲಿ ತುಂಡಯ್ಯ, ಹೆತ್ರೆ ನಿನ್ ಮಕ್ಕಳಂತ ಮಕ್ಕಳನ್ನೇ ಹೇರ್ಬೇಕು. ನಿಮ್ಮವ್ವ ಮೈ ಹುಷಾರಿಲ್ದೆ ಬಟ್ಟೆ ಒಗಿತಾವಳೆ ನಡಕ್ತಾವಳೆ, ನೋಡ್ಕೊಂಡು ನಿಂತಿದ್ದೀರಲ್ಲ, ಮುಂಚತ್ವಾಗ ನಿಮ್ಗೆ ನಿಮ್ಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ಏನ್ ಮಾಡಿಯ? ಏನ್ ಮಾಡಿನ? ಕೇಳ್ಬೇಕು ನೀವು. ನಾವ್ ಕೊಟ್ಟಿದ್ನೇ ಉಣ್ಬೇಕು, ನಾವ್ ಹೇಳಿದ್ನ ಕಣ್ಗೊತ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಿಮ್ಗೊಂದ್ ಗತಿ ಕಾಣಿಸ್ತೀವಿ. ಬೇಕಾದ್ರೆ ನೀನು ಸೇರ್ ಮಾಡು. ಆ ಎರಡು ಭಾಗ್ಯನು ನನಗಿಲ್ಲ ದುಂಡಪ್ಪ, ನನಗಿಲ್ಲ. ಮಕ್ಕಳು ಸೊಸೆ ಹಿಂಸೆ ತಾಳ್ಲಾರ್ದೆ ಇದಕ್ಕೆ ಬಂದ್ಬಿಟ್ಟೆ ಕಣಪ್ಪ. ಇಷ್ಟೆಲ್ಲ ಆದ್ಮೇಲೆ ಸಾಯೋದೇ ಸರಿ ಅಂತ ಹೊಟ್ಬಿಟ್ಟಿದ್ದೆ. ಆದ್ರ ಆ ಸಾಯೋ ಕಾಲದಲ್ಲಿ ನನ್ನವರು ಅಂತ ನಿನ್ ಗೆಪ್ತಿ ಆಯ್ತು. ಒಂದ್ಗೀತ ನೋಡಿ ಮಾತಾಡ್ಸಿ ನೆಮ್ಮದಿಯಾಗಿ ಎರಡು ದಿನ ಕಾಲ ಕಳೆದು ಹೋಗೋಣ ಅಂತ ಬಂದೆ ದುಂಡಯ್ಯ. ನೀ ಇಲ್ಲಿ ಬಂದಿದ್ದು ಒಳ್ಳೇದೇ ಆಯ್ತು. ಸಾಯೋ ಮಾತ್ ಯಾಕೆ ಆಡ್ತೀಯ ನೋಡು, ನಿನ್ ತಮ್ಮ ದುಂಡಯ್ಯ ಇನ್ನೂ ಗಟ್ಟಿಗಿವನಿ, ಸತ್ತಿಲ್ಲ. ಮಕ್ಕೆ ನಿನ್ನ ಮಟ್ಟಿಯಾಗಿರು, ನಾನು ನಿನ್ನ ಸಂದಾಗಿ ನೋಡ್ಕೋತೀನಿ.